गुड मॉर्निंग स्टूडेंट्स इवत्तिन क्लासल्ले नावु मैट्रिसेस ना याव तर ऐड माडबेकु सब्ट्रैक्ट माडबेकु हौ टू मल्टिप्लाई इवुगळ बग्गे ओदोणंते दट इस मैथमेटिकल आपरेशन्स आन मैट्रिसेस इदर बग्गे वी हैव टू लर्न सो बिफोर गोइंग टू ऐड बिफोर गोइंग टू सब्ट्रैक्ट दि मैट्रिसेस वी हैव टू लर्न समथिंग अबौट मैट्रिसेस यावुदु अंद्रे फस्ट वन Transpose of a matrix. Transpose of a matrix andrenu. In a matrix, yavadadaru agirbodu. If you interchange rows and columns in a matrix, if you interchange rows and columns, then the resultant matrix is called ಟ್ರಾನ್ಸ್ಪೋಸ್ಡ್ ಮ್ಯಾಟ್ರಿಕ್ಸ್. ನೋಡ್ರಿ, ನಾನು ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಕೊಡ್ತಾ ಇದ್ದೀನಿ. ಎ ಈಸ್ ಎ ಮ್ಯಾಟ್ರಿಕ್ಸ್, ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು. ಆರ್ಡರ್ ಎಷ್ಟಿದೆ ಇದರದ್ದು? 2x3 ಇದೆ. ಇನ್ ದಿಸ್ ಮ್ಯಾಟ್ರಿಕ್ಸ್ ಐ ಆಮ್ ಗೋಯಿಂಗ್ ಟು ಇಂಟರ್ಚೇಂಜ್ ರೋಸ್ ಆ್ಯಂಡ್ ಕಾಲಮ್ಸ್. ಅಂದರೆ ರೋನ ಕಾಲಮ್ ಆಗಿ ಬರೀರಿ ಆರ್ ರೈಟ್ ಕಾಲಮ್ ಆಸ್ ರೋಸ್. ಯಾವ ಥರ ಬರೆದ್ರೂ ಸೇಮ್, ಏನು ಚೇಂಜಸ್ ಏನಾಗಲ್ಲ. Here first row is A1, B1, C1. I am going to write it as first column. Adhe tara second column A2, B2, C2 write as second column. This obtained matrix is called transposed matrix. It is represented by A dash or A transpose. Ee symbol use madri. Simple. Write row as column or column as row, then the matrix what you are getting is a transposed matrix. It is represented by A transpose or A dash. Iga ee A dash ee A transpose na innomme transpose madidre, suppose A transpose is a matrix A1 A2 B1 B2 C1 C2. ಈ ಮ್ಯಾಟ್ರಿಕ್ಸ್ನೇ ಇನ್ನೊಮ್ಮೆ ಟ್ರಾನ್ಸ್ಪೋಸ್ ಮಾಡ್ತೀನಿ, ಎ ಟ್ರಾನ್ಸ್ಪೋಸ್ನ ಇನ್ನೊಮ್ಮೆ ಟ್ರಾನ್ಸ್ಪೋಸ್ ಮಾಡ್ತೀನಿ. ಇನ್ನೊಮ್ಮೆ ಅಂದರೆ ರೋಸ್ನ ಕಾಲಮ್ಸ್ ಆಗಿ ಅಥವಾ ಕಾಲಮ್ಸ್ನ ರೋ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ. ಫಸ್ಟ್ ರೋ ರೈಟ್ ಆ್ಯಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ರೈಟ್ ಆ್ಯಸ್ ಸೆಕೆಂಡ್ ಕಾಲಮ್, ಥರ್ಡ್ ರೋ ರೈಟ್ ಆ್ಯಸ್ ಥರ್ಡ್ ಕಾಲಮ್. ದೆನ್ ದ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಈಸ್ ದ ಗಿವನ್ ಮ್ಯಾಟ್ರಿಕ್ಸ್ ಎ. ದೇರ್ ಫೋರ್ transpose of any matrix is a given matrix. ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ನೀವು ಎರಡು ಟೈಮ್ ಟ್ರಾನ್ಸ್ಪೋಸ್ ಮಾಡಿದರೆ ಸೇಮ್ ಮ್ಯಾಟ್ರಿಕ್ಸ್ ಬರುತ್ತೆ. ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಲರ್ನ್ ಆನ್ ಮ್ಯಾಟ್ರಿಕ್ಸ್. ಎರಡನೇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್. ಈಕ್ವಾಲಿಟಿ, ಈಕ್ವಾಲಿಟಿ ಮೀನ್ಸ್ ಈಕ್ವಲ್. ಮ್ಯಾಟ್ರಿಸಸ್ ಈಕ್ವಲ್, ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್. ಎರಡು ಮ್ಯಾಟ್ರಿಸಸ್ ಈಕ್ವಲ್ ಇದ್ದಾವೆ ಅಂತ ಹೇಳಬೇಕು ಅಂದರೆ ಏನು ಕಂಡೀಷನ್ ಇರಬೇಕು? ಟೂ ಮ್ಯಾಟ್ರಿಸಸ್, ಎ ಆ್ಯಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್. ಇನ್ ಆರ್ಡರ್ ಟು ಸೇ ದೆಮ್ ದೇ ಆರ್ ಈಕ್ವಲ್, ಇಫ್ ಕಂಡೀಷನ್ ಏನು, ಆರ್ಡರ್ ಆಫ್ ಎ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಬಿ. ಇದು ಫಸ್ಟ್ ಕಂಡೀಷನು. ಎರಡನೇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್. ಕರೆಸ್ಪಾಂಡಿಂಗ್ ಮೀನ್ಸ್ ಫಸ್ಟ್ ರೋದಲ್ಲಿ ಬರೋ ಎಲಿಮೆಂಟ್ಸ್ ಸೇಮ್ ಇರಬೇಕು, ಸೆಕೆಂಡ್ ರೋದಲ್ಲಿ ಬರೋ ಎಲಿಮೆಂಟ್ಸ್ ಸೇಮ್ ಇರಬೇಕು. ಅಥವಾ ಕಾಲಮ್ ವೈಸ್ ತೊಗೊಂಡ್ರೆ ಫಸ್ಟ್ ಕಾಲಮಲ್ಲಿ ಬರೋ ಎಲಿಮೆಂಟ್ಸ್ ಎರಡರಲ್ಲೂ ಸೇಮ್ ಇರಬೇಕು, ಸೆಕೆಂಡ್ ಕಾಲಮಲ್ಲಿರೋ ಎಲಿಮೆಂಟ್ಸ್ ಸೇಮ್ ಇರಬೇಕು, ಲೈಕ್ ದ್ಯಾಟ್. ಸೊ ಫಾರ್ ಎಕ್ಸಾಂಪಲ್, ಎ ಈಸ್ ಎ ಮ್ಯಾಟ್ರಿಕ್ಸ್ 1, 2, 5, 7. ಬಿ ಈಸ್ ಎ ಮ್ಯಾಟ್ರಿಕ್ಸ್ 1, 2, 5, 7. ನೋಡಿರಿ ಇಲ್ಲಿ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತವಾ ಇಲ್ಲ ನೋಡಿ. ಫಸ್ಟ್ ಒನ್, ಎ ಮ್ಯಾಟ್ರಿಕ್ಸಿಂದು ಆರ್ಡರ್ ಎಷ್ಟು? 2x2. ಬಿ ಮ್ಯಾಟ್ರಿಕ್ಸಿಂದು ಆರ್ಡರ್ ಎಷ್ಟು? 2x2. ಅಲ್ಲಿಗೆ ಫಸ್ಟ್ ಕಂಡೀಷನ್ ಆರ್ಡರ್ ಆಫ್ ಎ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಬಿ ಸ್ಯಾಟಿಸ್ಫೈ ಆಗಿದೆ. ಎರಡನೇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್. ನೋಡಿರಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಫಸ್ಟ್ ರೋ ಸೇಮ್ ಇದೆಯಾ? ಸೆಕೆಂಡ್ ರೋ ಸೇಮ್ ಇದೆಯಾ? ಅದೇ ಥರ ನೀವು ಕಾಲಮ್ ಆದರೂ ತೊಗೊಳ್ರಿ, ಕಾಲಮ್ ಫಸ್ಟ್ ಕಾಲಮ್ ಸೇಮ್ ಇದೆಯಾ?
second column same idena. Then we say two matrices are equal. That is equality of matrices. So after this, learn about multiplication. Multiplication means scalar multiplication. ಇದರಲ್ಲಿ ಈ ಮ್ಯಾಟ್ರಿಸಸಲ್ಲಿ ಎರಡು ಟೈಪ್ ಮಲ್ಟಿಪ್ಲಿಕೇಷನ್ ಇದೆ. ಅದರಲ್ಲಿ ಇದು ಫಸ್ಟ್ ಒನ್, ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಅಥವಾ ಮಲ್ಟಿಪ್ಲಿಕೇಷನ್ ಬೈ ಎ ಕಾನ್ಸ್ಟೆಂಟ್. ಸೊ ಎ ಈಸ್ ಎನಿ ಮ್ಯಾಟ್ರಿಕ್ಸ್, ಯಾವುದಾದ್ರೂ ಮ್ಯಾಟ್ರಿಕ್ಸ್, ಇಂಥದೇ ಮ್ಯಾಟ್ರಿಕ್ಸ್ ಅಂತಲ್ಲ. ಇಫ್ ಎ ಈಸ್ ಎನಿ ಮ್ಯಾಟ್ರಿಕ್ಸ್ ಆ್ಯಂಡ್ ಕೆ ಈಸ್ ಎ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಅಂದರೆ 1, 2, 3, 4, ಮೈನಸ್ 1, ಮೈನಸ್ 2 ಈ ಥರ, ಆ್ಯಂಡ್ ಕೆ ಈಸ್ ಎ ಕಾನ್ಸ್ಟೆಂಟ್, ದೆನ್ ಕೆ ಇಂಟು ಎ. ಮ್ಯಾಟ್ರಿಕ್ಸ್ ಎನ ಕೆ ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವ ಥರ ಮಲ್ಟಿಪ್ಲೈ ಮಾಡಬೇಕು? ಇಯರ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಬೈ ದಿ ಕಾನ್ಸ್ಟೆಂಟ್ ಕೆ. ದಟ್ ಟೈಪ್ ಆಫ್ ಮಲ್ಟಿಪ್ಲಿಕೇಶನ್ ವಿ ಕಾಲ್ ಇಟ್ ಆಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಫಾರ್ ಎಕ್ಸಾಂಪಲ್, ಕೆ ಎ ಅನ್ನೋ ಒಂದು ಮ್ಯಾಟ್ರಿಕ್ಸ್ ತೊಗೊಳ್ತಾ ಇದ್ದೀನಿ. ಸೇ ಫಾರ್ ಎಕ್ಸಾಂಪಲ್ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಎ. ಈ ಮ್ಯಾಟ್ರಿಕ್ಸ್ನ ನಾನು ಕೆ ಯಾವುದೋ ಟೂ ಅಂತ ತೊಗೊಳ್ರಿ, ಕೆ ವ್ಯಾಲ್ಯೂ ಟೂ ತೊಗೊಳ್ಳೋಣ. ಟೂ ಇಂಟು ಎ, ಈ ಮ್ಯಾಟ್ರಿಕ್ಸ್ ಎನ ಟೂ ಇಂದ ನಾನು ಮಲ್ಟಿಪ್ಲೈ ಮಾಡಬೇಕು. ಯಾವ ಥರ ಮಲ್ಟಿಪ್ಲೈ ಮಾಡಬೇಕು? ಇಯರ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಇನ್ ಎ ಮ್ಯಾಟ್ರಿಕ್ಸ್ ಎ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ ಟೂ. ಪ್ರತಿಯೊಂದು ಈ ಮ್ಯಾಟ್ರಿಕ್ಸಲ್ಲಿ ಬರೋ ಎಲ್ಲ ಎಲಿಮೆಂಟ್ಸ್ನ ಟೂ ಇಂದ ಮಲ್ಟಿಪ್ಲೈ ಮಾಡ್ರಿ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಮಲ್ಟಿಪ್ಲೈ ಬೈ ಅ ಕಾನ್ಸ್ಟೆಂಟ್, ದೆನ್ ದಟ್ ಟೈಪ್ ಆಫ್ ಮಲ್ಟಿಪ್ಲಿಕೇಶನ್ ಈಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ನೋಡ್ರಿ, ಫಸ್ಟ್ ರೋದಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಇದೆ. ಪ್ರತಿಯೊಂದು ಎಲಿಮೆಂಟ್ನು ಟೂ ಇಂದ ಮಲ್ಟಿಪ್ಲೈ ಮಾಡ್ರಿ. ಟೂ ಇಂಟು ಎ ಒನ್ ಟೂ ಎ ಒನ್, ಟೂ ಇಂಟು ಬಿ ಒನ್ ಟೂ ಬಿ ಒನ್, ಟೂ ಇಂಟು ಸಿ ಒನ್ ಟೂ ಸಿ ಒನ್. ಸಿಮಿಲರ್ಲಿ ಸೆಕೆಂಡ್ ರೋ, ಅದರಲ್ಲಿ ಬರೋ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಮಲ್ಟಿಪ್ಲೈ ವಿತ್ ಟೂ. ಟೂ ಇಂಟು ಎ ಒನ್ ಟೂ ಎ ಒನ್, ಟೂ ಇಂಟು ಬಿ ಟು ಟೂ ಬಿ ಟು, ಟೂ ಇಂಟು ಸಿ ಟು ಟೂ ಸಿ ಟು. ದಿಸ್ ಈಸ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಪರ್ಟಿಕ್ಯುಲರಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ನೋಡ್ರಿ, ಇಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಮೈನಸ್ ಟು ತ್ರೀ ಫೋರ್ ಒನ್, ಇಟ್ ಈಸ್ ಎ ಮ್ಯಾಟ್ರಿಕ್ಸ್, ಸಿಂಪಲ್ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ. ಈ ಮ್ಯಾಟ್ರಿಕ್ಸ್ನ ನಾನು ತ್ರೀಯಿಂದ ಮಲ್ಟಿಪ್ಲೈ ಮಾಡ್ತೀನಿ, ತ್ರೀ ಇಂಟು ಎ. ದೆನ್ ತ್ರೀ ಇಂಟು ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಫಸ್ಟ್ ರೋದಲ್ಲಿ ಬರೋ ಎಲಿಮೆಂಟ್ಸ್ ಮೈನಸ್ ಟು ತ್ರೀ ಮಲ್ಟಿಪ್ಲೈ ವಿತ್ ತ್ರೀ. ತ್ರೀ ಇಂಟು ಮೈನಸ್ ಟು ಮೈನಸ್ ಸಿಕ್ಸ್, ತ್ರೀ ಇಂಟು ತ್ರೀ ನೈನ್. ಯಾವ ಯಾವ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡ್ತೀರಾ ಅಲ್ಲಿ ಅದೇ ಜಾಗದಲ್ಲೇ ಬರೀರಿ. ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲೈ ವಿತ್ ತ್ರೀ ರೈಟ್ ಇನ್ ದ ಫಸ್ಟ್, ರೈಟ್ ಆಸ್ ಫಸ್ಟ್ ಎಲಿಮೆಂಟ್, ಪ್ಲಸ್ ಚೇಂಜ್ ಆಗಬಾರ್ದು. ತ್ರೀ ಇಂಟು ಮೈನಸ್ ಟು ಮೈನಸ್ ಸಿಕ್ಸ್, ತ್ರೀ ಇಂಟು ತ್ರೀ ನೈನ್. ಸಿಮಿಲರ್ಲಿ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ತ್ರೀ, ತ್ರೀ ಇಂಟು ಫೋರ್ ಟ್ವೆಲ್ವ್. ನೆಕ್ಸ್ಟ್ ತ್ರೀ ಇಂಟು ಒನ್ ತ್ರೀ. ನೋಡಿ, ಎಲ್ಲ ಎಲಿಮೆಂಟ್ಸ್ನು ನಾನು ಮಲ್ಟಿಪ್ಲೈ ಮಾಡಿದ್ನೆ ತ್ರೀ. ದೆನ್ ದಿಸ್ ಟೈಪ್ ಆಫ್ ಮಲ್ಟಿಪ್ಲಿಕೇಶನ್ ಈಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆರ್ ಮಲ್ಟಿಪ್ಲಿಕೇಶನ್ ಬೈ ಎ ಕಾನ್ಸ್ಟೆಂಟ್. ಇದು ಒಂದು ಟೈಪ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಕಮ್ ಟು ದ ಅಡಿಷನ್ ಆಫ್ ಮ್ಯಾಟ್ರಿಸಸ್. ಅಡಿಷನ್ ಆಫ್ ಮ್ಯಾಟ್ರಿಸಸ್, ಎರಡು ಮ್ಯಾಟ್ರಿಸಸ್ನ ನಾವು ಆ್ಯಡ್ ಮಾಡಬೇಕು. ಯಾವ ಥರ ಆ್ಯಡ್ ಮಾಡಬೇಕು ಇಲ್ಲಿ ತೋರಿಸ್ತೀನಿ ನೋಡಿರಿ. ಸೊ ಇನ್ ಆರ್ಡರ್ ಇಲ್ಲಿ ಲೆಟ್ ಎ ಆ್ಯಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್. ಫಸ್ಟ್ ಎ ಮತ್ತು ಬಿ ಅಂತ ಎರಡು ಮ್ಯಾಟ್ರಿಸಸ್ ತೊಗೊಳ್ರಿ. ಸೊ ವಿ ಹ್ಯಾವ್ ಟು ಆ್ಯಡ್ ದೆಮ್. ಆದರೆ ರೂಲ್ ಇದೆ ಅಲ್ಲಿ, ಇನ್ ಆರ್ಡರ್ ಟು ಆ್ಯಡ್ ಎ ಆ್ಯಂಡ್ ಬಿ ದೆರ್ ಈಸ್ ಸಮ್ ರೂಲ್. ಏನು ರೂಲ್ ಅದು? ಆರ್ಡರ್ ಆಫ್ ಎ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಬಿ. ಆರ್ಡರ್ ಆಫ್ ಎ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಬಿ, ದೆನ್ ಓನ್ಲಿ ಎ ಪ್ಲಸ್ ಬಿ ಆರ್ ಬಿ ಪ್ಲಸ್ ಎ ಈಸ್ ಪಾಸಿಬಲ್. ಸೊ ಇಫ್ ಇಫ್ ಆರ್ಡರ್ ಆಫ್ ಎ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ಬಿ, ದೆನ್ ಓನ್ಲಿ ಅಡಿಷನ್ ಈಸ್ ಪಾಸಿಬಲ್. ಆಗಿದ್ರೆ ಹೌ ಟು ಆ್ಯಡ್ ದೆಮ್, ಹೌ ಟು ಆ್ಯಡ್ ಎ ಆ್ಯಂಡ್ ಬಿ? ಈಗ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 1 5 3 2 3 0, ಇದು ಒಂದು
ಮ್ಯಾಟ್ರಿಕ್ಸ್ ಎ ಅಂತಂದು ಇದ್ರದ್ದು ಆರ್ಡರ್ ನೋಡಿರಿ. ಫಸ್ಟ್ ರೋ ಸೆಕೆಂಡ್ ರೋ ಟೂ, ನಂಬರ್ ಆಫ್ ರೋಸ್ ಟೂ, ಕಾಲಮ್ಸು ಒನ್ ಟೂ ತ್ರೀ, ನಂಬರ್ ಆಫ್ ಕಾಲಮ್ಸ್ ತ್ರೀ. ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ತೊಗೊಳ್ತಾ ಇದ್ದೀನಿ, ಟೂ ಒನ್ ತ್ರೀ, ಫೈವ್ ಟೂ ಫೋರ್. ಸೊ ವಾಟ್ ಈಸ್ ದಿ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ರೋಸ್ ಎಷ್ಟಿದ್ದಾವೆ? ಟೂ ರೋಸ್, ಕಾಲಮ್ಸ್ ಒನ್ ಟೂ ತ್ರೀ. ಸೊ ಆರ್ಡರ್ ಈಸ್ ಸೇಮ್. ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟೂ ಕ್ರಾಸ್ ತ್ರೀ, ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟೂ ಕ್ರಾಸ್ ತ್ರೀ. ದೆನ್ ಆ್ಯಡ್ ದೀಸ್ ಟೂ ಮ್ಯಾಟ್ರಿಸಸ್, ದೆನ್ ವಿ ಕ್ಯಾನ್ ಆ್ಯಡ್ ಟೂ ಮ್ಯಾಟ್ರಿಸಸ್. ಒನ್ ಫೈವ್ ತ್ರೀ, ಟೂ ತ್ರೀ ಝೀರೋ, ಪ್ಲಸ್ ಮ್ಯಾಟ್ರಿಕ್ಸ್ ಬಿ, ಟೂ ಒನ್ ತ್ರೀ, ಫೈವ್ ಟೂ ಒನ್. ಅಡಿಷನ್ ಔ ಟು ಮೇಕ್, ಇಲ್ಲಿ ನೋಡಿರಿ. ಯು ಹ್ಯಾವ್ ಟು ಆ್ಯಡ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಟು ಗೆಟ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಬೇಕು ಅಂದರೆ, ಅಥವಾ ಆ ಇವೆರಡು ಮೆಟ್ರಿಸಸ್ನ ಯಾವ ಥರ ಆ್ಯಡ್ ಮಾಡಬೇಕು ಅಂದರೆ, ಆ್ಯಡ್ ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ವಾಟ್ ಯು ಮೀನ್ ಬೈ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್? ಯಾರು ಫಸ್ಟ್ ರೋ ತಗೊಳ್ರಿ, ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಬರೋ ಫಸ್ಟ್ ರೋ ತಗೊಳ್ರಿ. ಅದೇ ಥರ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಬರೋ ಫಸ್ಟ್ ರೋ ತಗೊಳ್ರಿ. ಅದರಲ್ಲಿ ಆ್ಯಡ್ ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್. ಫಸ್ಟ್ ನಂಬರ್ ಯಾವುದು? ಒನ್. ಆ್ಯಡ್ ವಿತ್ ಫಸ್ಟ್ ನಂಬರ್. ನೆಕ್ಸ್ಟ್ ಸೆಕೆಂಡ್ ನಂಬರ್ ಆ್ಯಡ್ ವಿತ್ ಸೆಕೆಂಡ್ ನಂಬರ್. ನೆಕ್ಸ್ಟ್ ಥರ್ಡ್ ನಂಬರ್ ಆ್ಯಡ್ ವಿತ್ ಥರ್ಡ್ ನಂಬರ್. ದಿಸ್ ಈಸ್ ಫಸ್ಟ್ ರೋ. ನೆಕ್ಸ್ಟ್ ಟೇಕ್ ಸೆಕೆಂಡ್ ರೋ. ಸೆಕೆಂಡ್ ರೋ ತಗೊಳ್ರಿ, ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಬರೋ ಸೆಕೆಂಡ್ ರೋ. ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಬರೋ ಸೆಕೆಂಡ್ ರೋ ತಗೊಳ್ರಿ. ಆ್ಯಡ್ ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಕರೆಸ್ಪಾಂಡಿಂಗ್ ಅಂದರೆ ಫಸ್ಟ್ ನಂಬರ್ ಆ್ಯಡ್ ವಿತ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಆ್ಯಡ್ ವಿತ್ ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಆ್ಯಡ್ ವಿತ್ ಥರ್ಡ್ ನಂಬರ್. ದಿಸ್ ಈಸ್ ಅಡಿಷನ್ ಆಫ್ ಮ್ಯಾಟ್ರಿಸಸ್. ದಿಸ್ ಗಿವ್ಸ್ ಅಡಿಷನ್. ನೋಡಿ, ಒನ್ ಪ್ಲಸ್ ಟೂ ತ್ರೀ, ಫೈವ್ ಪ್ಲಸ್ ಒನ್ ಸಿಕ್ಸ್, ತ್ರೀ ಪ್ಲಸ್ ತ್ರೀ ಸಿಕ್ಸ್, ಟೂ ಪ್ಲಸ್ ಫೈವ್ ಸೆವೆನ್, ತ್ರೀ ಪ್ಲಸ್ ಟೂ ಫೈವ್, ಝೀರೋ ಪ್ಲಸ್ ಫೋರ್ ಫೋರ್. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಎ ಪ್ಲಸ್ ಬಿ. ಆರ್ಡರ್ ಸೇಮ್ ಇರುತ್ತೆ. ಇಟ್ಸ್ ಆರ್ಡರ್ ಈಸ್ ಸೇಮ್, ಎ ಟೂ ಕ್ರಾಸ್ ತ್ರೀ. ಯಾಕೆ? ಎ ಮ್ಯಾಟ್ರಿಕ್ಸಿಂದ ಆರ್ಡರು ಟೂ ಕ್ರಾಸ್ ತ್ರೀ ಇದೆ, ಬಿ ಮ್ಯಾಟ್ರಿಕ್ಸಿಂದ ಆರ್ಡರು ಟೂ ಕ್ರಾಸ್ ತ್ರೀ ಇದೆ. ಸೊ ದಟ್ ದೇರ್ ಅಡಿಷನ್ ಎ ಪ್ಲಸ್ ಬಿ ಈಸ್ ಆಲ್ಸೋ ಎ ಮ್ಯಾಟ್ರಿಕ್ಸ್. ನಿಮಗೆ ಎರಡು ಮ್ಯಾಟ್ರಿಸಸ್ನ ಆ್ಯಡ್ ಮಾಡಿದರೆ ಯು ಆರ್ ಗೆಟ್ಟಿಂಗ್ ಎ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಸೊ ದಿಸ್ ಈಸ್ ಹೌ ಟು ಆ್ಯಡ್ ಟೂ ಮ್ಯಾಟ್ರಿಸಸ್. ಸಿಮಿಲರ್ ಹೌ ಟು ಸಬ್ಟ್ರಾಕ್ಟ್ ಟೂ ಮ್ಯಾಟ್ರಿಸಸ್, ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್. ಸೊ ಇಯರ್ ಆಲ್ಸೋ ಇನ್ ಆರ್ಡರ್ ಟು ಸಬ್ಟ್ರಾಕ್ಟ್ ಟೂ ಮ್ಯಾಟ್ರಿಸಸ್, ವಾಟ್ ಈಸ್ ದ ಕಂಡೀಷನ್? ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ. ಎ ಮ್ಯಾಟ್ರಿಕ್ಸಿಂದ ಆರ್ಡರ್ ಎಷ್ಟಿರುತ್ತೋ ಅಷ್ಟೇ ಬಿ ಮ್ಯಾಟ್ರಿಕ್ಸಿಂದ ಆರ್ಡರ್ ಇರಬೇಕು. ದಟ್ ಈಸ್ ದ ಕಂಡೀಷನ್ ಇನ್ ಆರ್ಡರ್ ಟು ಸಬ್ಟ್ರಾಕ್ಟ್ ಟೂ ಮ್ಯಾಟ್ರಿಸಸ್. ಸೊ ಔ ಟು ಸಬ್ಟ್ರಾಕ್ಟ್ ಮ್ಯಾಟ್ರಿಸಸ್ ಐ ವಿಲ್ ಟೆಲ್ ಯು ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್. ಲೆಟ್ ಎ ಈಸ್ ಈಕ್ವಲ್ ಟು, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ, ಟೂ ತ್ರೀ ಒನ್ ಫೋರ್ ಒನ್ ಟೂ, ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ಎ. ಬಿ ಈಸ್ ಈಕ್ವಲ್ ಟು ಫೈವ್ ಒನ್ ಟೂ ತ್ರೀ ಟೂ ಒನ್, ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಮ್ಯಾಟ್ರಿಕ್ಸ್ ಬಿ. ಆರ್ಡರ್ ಅಬ್ಸರ್ವ್ ಮಾಡಿರಿ, ವಾಟ್ ಈಸ್ ದ ಆರ್ಡರ್? ಆರ್ಡರ್ ಆಫ್ ಎ ಈಸ್ ರೋಸ್ ಇಂಟು ಕಾಲಮ್ಸ್. ಹೌ ಮೆನಿ ರೋಸ್? ಟೂ ರೋಸ್, ಕಾಲಮ್ಸ್ ಆರ್ ತ್ರೀ. ಸಿಮಿಲರ್ ವಾಟ್ ಈಸ್ ದ ಆರ್ಡರ್ ಆಫ್ ಬಿ? ರೋಸ್ ಆರ್ ಟು, ಕಾಲಮ್ಸ್ ಆರ್ ತ್ರೀ. ಸೊ ಆರ್ಡರ್ ಈಸ್ ಸೇಮ್, ಆರ್ಡರ್ ಆಫ್ ಎ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ಬಿ. ದೇರ್ಫೋರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದೀಸ್ ಟು ಎಲಿಮೆಂಟ್ಸ್, ಸಾರಿ ಮ್ಯಾಟ್ರಿಸಸ್. ಸೊ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಎ ಟೂ ತ್ರೀ ಒನ್ ಫೋರ್ ಒನ್ ಟೂ ಮೈನಸ್ ಮ್ಯಾಟ್ರಿಕ್ಸ್ ಬಿ ಫೈವ್ ಒನ್ ಟೂ ತ್ರೀ ಟು ಟೂ ಒನ್. ಯಾವ ಥರ ಸಬ್ಟ್ರಾಕ್ಟ್ ಮಾಡ್ಬೇಕೀಗ? ಸಬ್ಟ್ರಾಕ್ಟ್ ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಕರೆಸ್ಪಾಂಡಿಂಗ್ ಅಂದರೆ ಇಲ್ಲಿ ನೋಡಿರಿ, ಟೇಕ್ ಫಸ್ಟ್ ರೋ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್, ಫಸ್ಟ್ ರೋ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್, ಸಬ್ಟ್ರಾಕ್ಟ್ ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಸಬ್ಟ್ರಾಕ್ಟ್ ಫಸ್ಟ್ ನಂಬರ್ ಮೈನಸ್ ಫಸ್ಟ್ ನಂಬರ್, ಟೂ ಮೈನಸ್ ಫೈವ್.
second number minus second number, 3 minus 1. Third number minus third number. This is the meaning of subtraction of corresponding elements. Adeta, second row tagolre. First matrix alli baro second row. Second matrix alli baro second row. Tagondo corresponding elements na subtract madre. Andre first number minus first number. Second number minus second number. Third number minus third number. Subtract the corresponding numbers. So 2 minus 5 is minus 3. 3 minus 1 is 2. 1 minus 2, minus 1. 4 minus 3, 1. 1 minus 2, minus 1. 2 minus 1, 1. This is a matrix A minus B. Same order. Idrudu order same irutte. 2 cross 3 ne irutte. So this is how to subtract two matrices. Addition nu matte subtraction ke same rule. In order to add or in order to subtract two matrices, condition enu order of A must be equal to order of B. Then we can subtract. So I will give different examples. So example number given A is equal to 2, 3, 4, minus 1 and matrix B is equal to 3, 0, minus 1, minus 3. It is matrix B. Ega find 3B minus 2A. They are going to ask 3B minus 2A. Yathara madadu? First. First 3b find out madre. 3 into b find out madre. 3 into matrix B is 3, 0, minus 1, minus 3. 3 into matrix B. B matrix na 3 in the multiply madre. This is a scalar multiplication. Yen madbekili pratyondu elements nu navu 3 in the multiply madre. Matrix B nalli baro pratyondu elements na multiply with 3. 3 into 3, 9. 3 into 0, 0. 3 into minus 1, minus 3. 3 into minus 3, minus 9. So this is 3B. Next, n maadi 2 into A matrix na find out maadi. 2 into matrix A. 2 into matrix A, 2, 3, 4, minus 1. This is again scalar multiplication. E matrix A nalli baro pratyondu elements nu 2 in the multiply maadi. 2 into 2, 4, 2 into 3, 6, 2 into 4, 8, 2 into minus 1, minus 2. Next, if I can you find 3b minus 2a, subtract matter. These two matrices, subtract matter. 3b bandhide, 2a bandhide, even run subtraction matter. Subtraction torsthi nudhi. 3b matrix n bandhide namge, 9, 0, minus 3, minus 9. ಇದು 3b ಮೈನಸ್ 2a ಮ್ಯಾಟ್ರಿಕ್ಸ್ ಏನು ಬಂದಿದೆ 4 6 8 ಮೈನಸ್ 2 ಸಬ್ಟ್ರಾಕ್ಟ್ ದೀಸ್ ಟೂ ಮ್ಯಾಟ್ರಿಸಸ್ ಯಾವ ಥರ ಸಬ್ಟ್ರಾಕ್ಷನ್ನು ಸಬ್ಟ್ರಾಕ್ಟ್ ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕರೆಸ್ಪಾಂಡಿಂಗ್ ಅಂದರೆ ಫಸ್ಟ್ ರೋ ಮೈನಸ್ ಫಸ್ಟ್ ರೋ ಎಲಿಮೆಂಟ್ಸ್ ಮೈನಸ್ ಫಸ್ಟ್ ರೋ ಎಲಿಮೆಂಟ್ಸ್ ಅಂದರೆ ಫಸ್ಟ್ ಎಲಿಮೆಂಟ್ 9 ಮೈನಸ್ 4 ಡೈರೆಕ್ಟಾಗಿ ಆನ್ಸರ್ ಬರೀಬೋದು ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ 0 ಮೈನಸ್ 6 ನೆಕ್ಸ್ಟ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಮೈನಸ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಮೈನಸ್ 3 ಮೈನಸ್ 8 ನೆಕ್ಸ್ಟ್ ಮೈನಸ್ 9 ಮೈನಸ್ ಆಫ್ ಮೈನಸ್ 2 ಸೊ 2 3 ಬಿ ಮೈನಸ್ 2 ಎ ಮ್ಯಾಟ್ರಿಕ್ಸ್ ಈಸ್ 9 ಮೈನಸ್ 4 5 0 ಮೈನಸ್ 6 ಮೈನಸ್ 6 ಮೈನಸ್ 3 ಮೈನಸ್ 8 ಈಸ್ ಮೈನಸ್ 11 minus 9 minus into minus plus 2 is minus 9 plus 2 minus 7. This is a matrix 3b minus 2a. ಇದರಲ್ಲಿ ನಿಮಗೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನು ಬಂತು ಸಬ್ಟ್ರಾಕ್ಷನ್ನು ಬಂತು. ಅಗೇನ್ ಐ ಎಮ್ ಗೋಯಿಂಗ್ ಟು ಟೇಕ್ ಡಿಫ್ರೆಂಟ್ ಎಕ್ಸಾಂಪಲ್. ಸೊ ಇಫ್
because different problems are going to be asked on addition, subtraction and transpose. If matrix A is equal to 2 minus 1, 3 minus 4, find A transpose minus A. Again, here you are going to learn about transpose and subtraction or addition. They may ask like this, A transpose plus A. Find both. Here first, ee matrix alli ee matrix use maadkondu first transpose of matrix find out maadri. A is given, find out A transpose. How to find out A transpose? Interchange rows and columns. Rows matte columns na interchange maadri. Andre row na column agadru bariri athava column na row agadru bariri. Here first row 2 minus 1, I'm going to write first column. Second row write as second column. That is the meaning of interchange rows and columns. So that obtained matrix is called A transpose. Athava transposed matrix. Iga first one. Or en kelidare? A transpose minus A kelidare. So what is A transpose? It is a matrix 2, 3, minus 1, minus 4, minus. Matrix A is 2 minus 1, 3 minus 4. Subtraction. How to subtract? Corresponding elements subtraction. Corresponding andre first row the libero elements na first row the libero elements jatege subtract maadre. First element yavadu 2 minus 2, 0. You can write directly. Second element 3 minus minus 1. 3 minus of minus 1. Next, second row the libero elements na second row the libero elements jate subtract maadre. Minus 1 minus 3. Next, minus 4, minus of minus 4. This is the subtraction. So that 2 minus 2 is 0. 3 minus into minus plus 1. 3 plus 1, 4. Minus 1 minus 3 is minus 4. Minus 4 minus into minus plus 4 is 0. This is the matrix A transpose minus A. It is subtraction. Addition kelidre? A transpose plus A. What is A transpose? 2, 3, minus 1, minus 4. This is A transpose. Plus A matrix 2, minus 1, 3, minus 4. Add more. How to add? Add the corresponding elements. Corresponding means first row the libero elements na first row the libero elements to the add more. Note first number plus first number 2 plus 2. Second number 3 plus minus 1. Next, adetara second row the libero elements jate add maadre. First number minus 1 plus 3. Second number minus 4 plus minus 4. So that matrix obtained is 2 plus 2, 4. 3 minus 1, 2. Minus 1 plus 3, 2. Minus 4 minus 4 is minus 8. This is A transpose plus A. Similarly, I will take one more problem. So that is addition and equality problem. So it is asked like this. If 2, 3, x, y matrix plus 1, 0, 2, 1 matrix is equal to 3, 3, 4, 5. Find the value of x and y. It is a question. Different question. Idralli addition nu bantu, equality nu bantu. First, we have to add left side matrices. Yaak helri? Left side alli matrix plus matrix anta kottidare. Adanna first complete maadkolri. Then equate with right side. So first left side alli addition maadkolana. Addition ee gottagide nimge first row with first row add maadri 2 plus 1 3 you can write directly 3 plus 0 3 next second row na second row jothe add maadi x plus 2 ad addition madak baralla as it is bariri y plus 1 as it is bariri that is the left side
ದಟ್ ಈಸ್ ಈಕ್ವಲ್ ಟು ರೈಟ್ ಸೈಡ್ ಒಂದೇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಸಿಂಪ್ಲಿ ರೈಟ್ ಆ್ಯಸ್ ಇಟ್ ಈಸ್, ಅದನ್ನೇನು ಮಾಡಬೇಡ್ರಿ. ಸೊ ಲೆಫ್ಟ್ ಸೈಡ್ ಆ್ಯಡ್ ಟೂ ಮ್ಯಾಟ್ರಿಸಿಸ್, ರೈಟ್ ಸೈಡ್ ಆ್ಯಸ್ ಇಟ್ ಈಸ್ ರೈಟು. ಈಗ ಒ ಟೂ ಪ್ಲಸ್ ಒನ್ ತ್ರೀ, ತ್ರೀ ಪ್ಲಸ್ ಝೀರೋ ತ್ರೀ, ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ಒನ್, ದಿಸ್ ಈಸ್ ದ ಲೆಫ್ಟ್ ಸೈಡ್. ರೈಟ್ ಸೈಡ್ ತ್ರೀ ತ್ರೀ ಫೋರ್ ಫೈವ್. ಹೇಗಿದ್ದಾವೆ ಇವೆರಡು ಮ್ಯಾಟ್ರಿಸಿಸು? ಈಕ್ವಲ್, ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ದೇ ಆರ್ ಈಕ್ವಲ್ ಮ್ಯಾಟ್ರಿಸಿಸ್. ಈಕ್ವಲ್ ಮ್ಯಾಟ್ರಿಸಿಸ್ ಅಂದರೆ ಫಸ್ಟ್ ಆರ್ಡರ್ ಸೇಮ್ ಇರಬೇಕು. ಆರ್ಡರ್ ಸೇಮ್ ಇದೆ, ಟೂ ಕ್ರಾಸ್ ಟು, ಟೂ ಕ್ರಾಸ್ ಟು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಸೇಮ್ ಇರಬೇಕು, ಅಂದರೆ ಫಸ್ಟ್ ರೋದಲ್ಲಿ ಬರೋ ಎಲಿಮೆಂಟ್ಸು ಫಸ್ಟ್ ರೋದಲ್ಲಿ ಬರೋ ಎಲಿಮೆಂಟ್ಸು ಸೇಮ್ ಇದ್ದಾವ? ಎಸ್, ತ್ರೀ 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 ತ್ರೀ. ದೆನ್ ಸೆಕೆಂಡ್ ರೋದಲ್ಲಿ ಬರೋ ಎಲಿಮೆಂಟ್ಸು ಸೆಕೆಂಡ್ ರೋದಲ್ಲಿ ಬರೋ ಎಲಿಮೆಂಟ್ಸು ಸೇಮ್ ಇರಲೇಬೇಕು. ಅಂದರೆ ಮೀನಿಂಗ್ ಏನಾಯ್ತು ಅಲ್ಲಿಗೆ, ಎಕ್ಸ್ ಪ್ಲಸ್ ಟು ಫಸ್ಟ್ ಎಲಿಮೆಂಟು ಮಸ್ಟ್ ಬಿ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್. ಫಸ್ಟ್ ನಂಬರ್ ಏನು, ಸೆಕೆಂಡ್ ರೋದಲ್ಲಿ ಬರೋ ಫಸ್ಟ್ ನಂಬರ್ ಯಾವುದು? ಎಕ್ಸ್ ಪ್ಲಸ್ ಟು, ದಟ್ ಮಸ್ಟ್ ಬಿ ಈಕ್ವಲ್ ಟು ಫಸ್ಟ್ ನಂಬರ್ ಫೋರ್. ಆ್ಯಂಡ್ ಅದೇ ಥರ ಸೆಕೆಂಡ್ ನಂಬರ್ ವೈ ಪ್ಲಸ್ ಒನ್ ಮಸ್ಟ್ ಬಿ ಈಕ್ವಲ್ ಟು ಫೈವ್. ಬರಲೇಬೇಕು, ದೇ ಮಸ್ಟ್ ಬಿ ಈಕ್ವಲ್, ಬಿಕಾಸ್ ಆಲ್ರೆಡಿ ಗಿವನ್ ಈಕ್ವಲ್. ದೀಸ್ ಟು ಮ್ಯಾಟ್ರಿಸಿಸ್ ಆರ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿದ್ದಾರೆ ಅಂದರೆ ಮೀನಿಂಗು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್. ಫಸ್ಟ್ ರೋ ಸೇಮ್ ಇದೆ, ಸಿಮಿಲರ್ಲಿ ಸೆಕೆಂಡ್ ರೋ ಸೇಮ್ ಇರಬೇಕು. ಫಸ್ಟ್ ಎಲಿಮೆಂಟ್ ಸೇಮು, ಸೆಕೆಂಡ್ ಎಲಿಮೆಂಟ್ ಸೇಮ್. ಇದನ್ನು ಈಗ ನೋಡಿರಿ, ಈಕ್ವೇಷನ್ ಬಂತ, ಲೀನಿಯರ್ ಈಕ್ವೇಷನ್. ಸೊ ಈ ಈಕ್ವೇಷನ್ನ ಸಾಲ್ವ್ ಮಾಡ್ಕೊಳ್ರಿ. ಎಕ್ಸ್ ಪ್ಲಸ್ ಟೂ ಟೇಕ್ ಇಟ್ ಟು ರೈಟ್ ಸೈಡ್ ಬಿಕಮ್ಸ್ ಮೈನಸ್ ಟು. ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಈಸ್ ಟು, ಎಕ್ಸ್ ವ್ಯಾಲ್ಯೂ ಬಂತ. ಸಿಮಿಲರ್ಲಿ ವೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಫೈವ್, ವೈ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಒನ್ ಈ ಕಡೆ ರೈಟ್ ಸೈಡ್ ಬಂದರೆ ಮೈನಸ್ ಒನ್. ಸೊ ಫೈವ್ ಮೈನಸ್ ಒನ್ ಈಸ್ ಫೋರ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ವೈ. ಸೊ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ, ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟೂ ಮೈನಸ್ ಒನ್ ತ್ರೀ ಟೂ, ಆ್ಯಂಡ್ ಎ ಮೈನಸ್ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಟೂ ಸಿಕ್ಸ್ ತ್ರೀ ಫೈವ್. ಫೈಂಡ್ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದಿ ಮ್ಯಾಟ್ರಿಸಿಸ್ ಎ ಆ್ಯಂಡ್ ಬಿ. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ನೋಡಿ, ಅಡಿಷನ್ ಸಬ್ಟ್ರಾಕ್ಷನ್ ಕೇಳ್ತಾ ಇಲ್ಲ, ಬಿಕಾಸ್ ದೇ ಆರ್ ಗಿವನ್. ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಎ ಮೈನಸ್ ಬಿ ಅಡಿಷನ್ ಕೊಟ್ಟಿದ್ದಾರೆ, ಸಬ್ಟ್ರಾಕ್ಷನ್ ಕೊಟ್ಟಿದ್ದಾರೆ. ಏನು ಕೇಳ್ತಾ ಇದ್ದಾರೆ ಅವರು? ಫೈಂಡ್ ದ ಒರಿಜಿನಲ್ ಮ್ಯಾಟ್ರಿಸಿಸ್, ಎ ಏನಾಗಿತ್ತು ಬಿ ಏನಾಗಿತ್ತು, ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಇಯರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟೂ ಮೈನಸ್ ಒನ್ ತ್ರೀ ಟೂ ಅಂತ ಕೊಟ್ಟಿದ್ದಾರೆ. ಸೊ ಟೇಕ್ ದಿಸ್ ಈಕ್ವೇಷನ್ ಆ್ಯಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್. ಇದನ್ನು ಎಕ್ಸ್ ಅಂತ ತಗೊಳ್ರಿ. ಮೀನ್ಸ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ನ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ದಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ ಎ ಮೈನಸ್ ಬಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ? ಎ ಮೈನಸ್ ಬಿ ಈಸ್ ಟೂ ಸಿಕ್ಸ್ ತ್ರೀ ಫೈವ್. ಸೊ ರೈಟ್ ದಿಸ್ ಈಕ್ವೇಷನ್ ಆ್ಯಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಟೇಕ್ ದಿಸ್ ಮ್ಯಾಟ್ರಿಕ್ಸ್ ಆ್ಯಸ್ ವೈ, ವೈ ಅಂತ ತೊಗೊಳ್ರಿ. ದೆನ್ ಕಾಲ್ ಇಟ್ ಆಸ್ ಈಕ್ವೇಷನ್ ಟು. ನೋಡಿರಿ, ಎರಡು ಈಕ್ವೇಷನ್ ಸಿಕ್ವಾ? ಏನೇನು ಈಕ್ವೇಷನ್ನು? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ವೈ. ವಾಟ್ ಆರ್ ಎಕ್ಸ್ ಆ್ಯಂಡ್ ವೈ? ಎಕ್ಸ್ ಇಸ್ ಎ ಮ್ಯಾಟ್ರಿಕ್ಸ್, ವೈ ಇಸ್ ಎ ಮ್ಯಾಟ್ರಿಕ್ಸ್. ಈಗ ಇವೆರಡು ಈಕ್ವೇಷನ್ಸ್ನ ಸಾಲ್ವ್ ಮಾಡಿ. ಸಾಲ್ವ್ ಮಾಡಲಿಕ್ಕೆ ನೀವು ಕ್ರಾಮರ್ಸ್ಗಳನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ಸಾಲ್ವ್. ಯಾವ ಥರ ನೋಡಿ, ಎ ಪ್ಲಸ್ ಆ ಈಕ್ವೇಷನ್ನ ಇನ್ನೊಮ್ಮೆ ಬರ್ಕೊಳ್ತಾ ಇದ್ದೀನಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಒಂದು ಈಕ್ವೇಷನ್ನು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ವೈ ಅಂತ ಇನ್ನೊಂದು ಈಕ್ವೇಷನ್. ಇದು ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಆ್ಯಡ್ ಮಾಡಿರಿ ಅಥವಾ ಸಬ್ಟ್ರಾಕ್ಟ್ ಮಾಡಿರಿ. ಈಕ್ವೇಷನ್ ಒನ್ ಆ್ಯಂಡ್ ಈಕ್ವೇಷನ್ ಟು ಆ್ಯಡ್ ದೆಮ್. ಅಡಿಷನ್ ಮಾಡಿದರೆ ಏನಾಗುತ್ತೆ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ವೈ. ಇಫ್ ಯು ಆ್ಯಡ್ ದೀಸ್ ಟೂ ಈಕ್ವೇಷನ್ಸ್, ಅಡಿಷನ್ ಅಂದರೆ ಲೆಫ್ಟ್ ಸೈಡ್ ಆ್ಯಡ್ ಮಾಡಿರಿ, ರೈಟ್ ಸೈಡ್ ಆ್ಯಡ್ ಮಾಡಿರಿ. ನೋಡಿ, ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ, ಏನಾಯ್ತು ಹೇಳ್ರಿ? ಪ್ಲಸ್ ಬಿ ಮೈನಸ್ ಬಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತಿಲ್ಲಿ? ಎ ಪ್ಲಸ್ ಎ ಟೂ ಎ ಆಯಿತು. ಲೆಫ್ಟ್ ಸೈಡ್ ಆ್ಯಡ್ ಮಾಡಬೇಕು,
ಲೆಫ್ಟ್ ಸೈಡ್ನ ರೈಟ್ ಸೈಡ್ ಜೊತೆ ಅಡಿಷನ್ ಬರಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿರಿ, ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ, ಅದರಲ್ಲಿ ಪ್ಲಸ್ ಎ ಮೈನಸ್ ಬಿ ಕ್ಯಾನ್ಸಲ್ ಆದರೆ ಎ ಪ್ಲಸ್ ಎ ಟೂ ಎ, ದಟ್ ಈಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ ರೈಟ್ ಸೈಡ್ ಆ್ಯಡ್ ಮಾಡಿರಿ. ರೈಟ್ ಸೈಡ್ನ ಆ್ಯಡ್ ಮಾಡಿದರೆ ಎಕ್ಸ್ ಪ್ಲಸ್ ವೈ ಬರುತ್ತೆ, ನಿಮಗೆ ಟೂ ಎ ಬಂತ. ಸೊ ಟೂ ಎ ಈಸ್ ಈಕ್ವಲ್ ಟು ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ ಎ ಮ್ಯಾಟ್ರಿಕ್ಸ್. ನಾನು ಎಕ್ಸ್ನ ಏನಂತ ತೊಗೊಂಡಿದ್ದಿಲ್ಲಿ, ಮ್ಯಾಟ್ರಿಕ್ಸ್. ಏನು ಮ್ಯಾಟ್ರಿಕ್ಸ್ ಇದೆ ನೋಡಿ, ಟೂ ಮೈನಸ್ ಒನ್ ತ್ರೀ ಟೂ, ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ಎಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ ಮ್ಯಾಟ್ರಿಕ್ಸ್ ಎಕ್ಸ್ನ, ಟೂ ಮೈನಸ್ ಒನ್ ತ್ರೀ ಟೂ, ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ಎಕ್ಸ್. ಪ್ಲಸ್ ವೈ ಈಸ್ ಎ ಮ್ಯಾಟ್ರಿಕ್ಸ್, ಸಬ್ಸ್ಟಿಟ್ಯೂಟ್ ಮಾಡಿರಿ ಇಲ್ಲಿ, ವೈ ಈಸ್ ಟೂ ಸಿಕ್ಸ್ ತ್ರೀ ಫೈವ್, ಟೂ ಸಿಕ್ಸ್ ತ್ರೀ ಫೈವ್, ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ವೈ. ಇಟ್ ಈಸ್ ಎಕ್ಸ್ ಮ್ಯಾಟ್ರಿಕ್ಸ್, ಇಟ್ ಈಸ್ ವೈ ಮ್ಯಾಟ್ರಿಕ್ಸ್. ಆ್ಯಡ್ ದೆಮ್, ಇವೆರಡನ್ನು ಆ್ಯಡ್ ಮಾಡಿ. ಸೊ ದಟ್ ಟೂ ಎ ಈಸ್ ಈಕ್ವಲ್ ಟು, ಅಡಿಷನ್ ಗೊತ್ತಿದೆಯಲ್ಲ, ಫಸ್ಟ್ ರೋ ಎಲಿಮೆಂಟ್ಸ್ನ ಫಸ್ಟ್ ರೋ ಎಲಿಮೆಂಟ್ಸ್ ಜೊತೆ ಆ್ಯಡ್ ಮಾಡಿರಿ. ಟೂ ಪ್ಲಸ್ ಟೂ ಫೋರ್, ಡೈರೆಕ್ಟಾಗಿ ಆನ್ಸರ್ ಬರಿತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಮೈನಸ್ ಒನ್ ಪ್ಲಸ್ ಸಿಕ್ಸ್ ಫೈವ್. ನೆಕ್ಸ್ಟ್ ಸೆಕೆಂಡ್ ರೋ ಎಲಿಮೆಂಟ್ಸ್ನ ಸೆಕೆಂಡ್ ರೋ ಎಲಿಮೆಂಟ್ಸ್ ಜೊತೆ ಆ್ಯಡ್ ಮಾಡಿರಿ. ತ್ರೀ ಪ್ಲಸ್ ತ್ರೀ ಸಿಕ್ಸ್, ಟೂ ಪ್ಲಸ್ ಫೈವ್ ಸೆವೆನ್. ದಿಸ್ ಈಸ್ ಟೂ ಎ ಮ್ಯಾಟ್ರಿಕ್ಸ್. ನಮಗೆ ಯಾವುದು ಬೇಕು ಮ್ಯಾಟ್ರಿಕ್ಸು? ಎ ಅಷ್ಟೇ ಬೇಕು. ಸೊ ಎ ಮ್ಯಾಟ್ರಿಕ್ಸ್ ಬೇಕು ಅಂದರೆ ಈ ಟೂನ ರೈಟ್ ಸೈಡಿಗೆ ತೊಗೊಂಡು ಬನ್ನಿರಿ. ಟೂನ ರೈಟ್ ಸೈಡಿಗೆ ತೊಗೊಂಡು ಬಂದರೆ ಏನಂತ ಬರಬೇಕು? ಒನ್ ಬೈ ಟೂ. ಲೆಫ್ಟ್ ಸೈಡಲ್ಲಿ ಟೂ ಇದ್ದರೆ ರೈಟ್ ಸೈಡಿಗೆ ಬಂದರೆ ಒನ್ ಬೈ ಟೂ ಆಗುತ್ತೆ. ಒನ್ ಬೈ ಟೂ ಇಂಟು ಮ್ಯಾಟ್ರಿಕ್ಸ್ ಫೋರ್ ಫೈವ್ ಸಿಕ್ಸ್ ಸೆವೆನ್, ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಸೊ ಇದನ್ನು ನೀವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೀವು ಮಾಡ್ಕೋಬಹುದು ಇಫ್ ಯು ವಾಂಟ್. ಮೀನ್ಸ್ ಈಚ್ ಆ್ಯಂಡ್ ಎವರಿ ಎಲಿಮೆಂಟ್ ಮಲ್ಟಿಪ್ಲೈ ವಿತ್ ಒನ್ ಬೈ ಟು ಆರ್ ರೈಟ್ ಆ್ಯಸ್ ಇಟ್ ಈಸ್. ಏಕೆಂದರೆ ಸಿಂಪ್ಲಿಫಿಕೇಶನ್ ಆಗಲ್ಲ, ಹಾಗಾಗಿ ಹಾಗೆ ಬರೆಯೋದು ಒಳ್ಳೆಯದು. ಒನ್ ಬೈ ಟು ಇಂಟು ತೋರಿಸ್ತೀನಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನು. ಒನ್ ಬೈ ಟು ಇಂಟು ಫೋರ್, ನೆಕ್ಸ್ಟ್ ಒನ್ ಬೈ ಟು ಇಂಟು ಫೈವ್, ನೆಕ್ಸ್ಟ್ ಒನ್ ಬೈ ಟು ಇಂಟು ಸಿಕ್ಸ್, ನೆಕ್ಸ್ಟ್ ಒನ್ ಬೈ ಟು ಇಂಟು ಸೆವೆನ್. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಅಲ್ಲಿಗೆ ಎ ಏನಾಯಿತು ನೋಡ್ರಿ, ಒನ್ ಬೈ ಟು ಇಂಟು ಫೋರ್ ಟೂ ಟೂಸ್, ಸೊ ಟೂ. ಒನ್ ಬೈ ಟೂ ಇಂಟು ಫೈವ್ನ ಏನಂತ ಬರಿಬೋದು? ಫೈವ್ ಬೈ ಟೂ. ಇಲ್ಲಿ ಬಂದರೆ ಒನ್ ಬೈ ಟೂ ಇಂಟು ಸಿಕ್ಸ್, ಟೂ ಒನ್ಸ ಟೂ ತ್ರೀಸ, ಆನ್ಸರ್ ಎಷ್ಟಾಗುತ್ತೆ? ತ್ರೀ. ಒನ್ ಬೈ ಟೂ ಇಂಟು ಸೆವೆನ್, ಸೆವೆನ್ ಬೈ ಟೂ, ದಿಸ್ ಈಸ್ ಮ್ಯಾಟ್ರಿಕ್ಸ್ ಎ. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಅಗೇನ್ ಯೂಸ್ ಟೂ ಈಕ್ವೇಷನ್ಸ್. ಈಕ್ವೇಷನ್ ಒನ್, ಈಕ್ವೇಷನ್ ಟೂನ ಯೂಸ್ ಮಾಡಿರಿ. ಈಕ್ವೇಷನ್ ಒನ್ ಏನು? ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್. ಈಕ್ವೇಷನ್ ಟೂ ಏನು? ಎ ಮೈನಸ್ ಬಿ ಈಸ್ ಈಕ್ವಲ್ ಟು ವೈ. ಫಸ್ಟ್ ಎ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವೇನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ. ಸೊ ದಟ್ ವಿ ಗೆಟ್ ದ ಮ್ಯಾಟ್ರಿಕ್ಸ್ ಎ. ಈಗ ನಮಗೆ ಬಿ ಮ್ಯಾಟ್ರಿಕ್ಸ್ ಬೇಕು. ಸೊ ದಟ್ ಡೋಂಟ್ ಆ್ಯಡ್, ಇನ್ಸ್ಟೆಡ್ ಸಬ್ಟ್ರಾಕ್ಟ್. ಸಬ್ಟ್ರಾಕ್ಟ್ ಮಾಡಿರಿ. ಈಕ್ವೇಷನ್ ಒನ್ ಸಬ್ಟ್ರಾಕ್ಟ್ ವಿತ್ ಈಕ್ವೇಷನ್ ಟೂ. ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಎರಡನೇ ಈಕ್ವೇಷನ್ನಲ್ಲಿ ಸೈನ್ ಚೇಂಜ್ ಮಾಡಿರಿ. ಸೈನ್ ಅಂದರೆ ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್. ಎರಡನೇ ಈಕ್ವೇಷನಿಂದ ಸೈನ್ ಚೇಂಜ್ ಮಾಡಿದರೆ ಸಬ್ಟ್ರಾಕ್ಷನ್ ಮಾಡ್ಬೋದು. ಸೊ ಪ್ಲಸ್ ಇರೋ ಕಡೆ ಮೈನಸ್ಸು, ಮೈನಸ್ ಇರೋ ಕಡೆ ಪ್ಲಸ್ ಬರೀರಿ. ನೋಡಿರಿ ಸಬ್ಟ್ರಾಕ್ಷನ್ ಎ ಪ್ಲಸ್ ಬಿ ಮೈನಸ್ ಆಫ್ ಎ ಮೈನಸ್ ಬಿ ಅಂತ ಮೀನಿಂಗು. ಅದೇ ಥರ ರೈಟ್ ಸೈಡಲ್ಲಿ ಎಕ್ಸ್ ಮೈನಸ್ ವೈ ಅಂತ. ಅದಕ್ಕೋಸ್ಕರ ಸೆಕೆಂಡ್ ಈಕ್ವೇಷನ್ನಲ್ಲಿ ಬರೋ ಸೈನ್ಗಳನ್ನ ಚೇಂಜ್ ಮಾಡಿರಿ. ಪ್ಲಸ್ ಇರೋ ಕಡೆ ಮೈನಸ್ಸು, ಮೈನಸ್ ಇರೋ ಕಡೆ ಪ್ಲಸ್. ಈಗ ನೋಡಿರಿ, ಈಗ ನಾನು ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ. ಇದು ಎ ಅಂದರೆ ಪ್ಲಸ್ ಎ ಅಂತ. ಎ ಮೈನಸ್ ಎ ಝೀರೋ, ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಇಲ್ಲಿ ಉಳಿಯೋದೇನು? ಬಿ ಪ್ಲಸ್ ಬಿ, ಮೈನಸ್ ಅಲ್ಲ, ಮೈನಸ್ ಇದ್ದದ್ದು ನಾನು ಏನಂತ ಬರೆದಿದ್ದೀನಿ? ಪ್ಲಸ್ ಬರೆದೀನಿ. ಬಿ ಪ್ಲಸ್ ಬಿ ಏನಾಗುತ್ತೆ? ಟೂ ಬಿ ಈಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ ನೋಡಿರಿ ಎಕ್ಸ್ ಮೈನಸ್ ವೈ, ಎಕ್ಸ್ ಮೈನಸ್ ವೈ. ಸೊ ಎಕ್ಸ್ ಈಸ್ ಎ ಮ್ಯಾಟ್ರಿಕ್ಸ್, ಟೂ ಬಿ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಎ ಮ್ಯಾಟ್ರಿಕ್ಸ್. ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಏನು? ಇಲ್ಲಿ ಬರ್ದಿನಿ ನೋಡಿರಿ. ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಏನು? ಟೂ ಮೈನಸ್ ಒನ್ ತ್ರೀ ಟೂ, ರೈಟ್ ಇಯರ್. ಸಬ್ಸ್ಟಿಟ್ಯೂಟ್ ಮಾಡಿರಿ ಎಕ್ಸಿಗೆ. ಟೂ ಮೈನಸ್ ಒನ್ ತ್ರೀ ಟೂ, ಇಟ್ ಈಸ್ ಎ ಮ್ಯಾಟ್ರಿಕ್ಸ್ ಎಕ್ಸ್. ಮೈನಸ್ ವೈ ಈಸ್ ಎ ಮ್ಯಾಟ್ರಿಕ್ಸ್, ಟೂ ಸಿಕ್ಸ್ ತ್ರೀ ಫೈವ್. ಎಕ್ಸ್ ಈಸ್ ಎ ಮ್ಯಾಟ್ರಿಕ್ಸ್, ವೈ ಈಸ್ ಎ ಮ್ಯಾಟ್ರಿಕ್ಸ್. ಸಬ್ಸ್ಟಿಟ್ಯೂಟ್ ಬೋತ್ ದ ಮ್ಯಾಟ್ರಿಸಸ್ ಎಕ್ಸ್ ಮೈನಸ್ ವೈ.
ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಮೈನಸ್ ಸೈನ್ ಇದೆ, ಸಬ್ಟ್ರಾಕ್ಟ್ ಇದೆ. ಸಬ್ಟ್ರಾಕ್ಷನ್ ಗೊತ್ತಿದೆಯಲ್ಲ, ಕರೆಸ್ಪಾಂಡಿಂಗ್ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡಿರಿ. ಫಸ್ಟ್ ರೋ ಮೈನಸ್ ಫಸ್ಟ್ ರೋ, 2 - 2 - 0. ನೆಕ್ಸ್ಟ್ -1 - 6 - 7. ಅದೇ ಥರ ಸೆಕೆಂಡ್ ರೋ ಮೈನಸ್ ಸೆಕೆಂಡ್ ರೋ, 3 - 3 - 0. 2 - 5 - 3. ಇದು 2B ಮ್ಯಾಟ್ರಿಕ್ಸ್ ಆಯಿತು. ದೆನ್ ಮ್ಯಾಟ್ರಿಕ್ಸ್ ಬಿ ಬೇಕಾಗಿರೋದು ನಮಗೆ. ಬಿ ಬೇಕು ಅಂದರೆ ಈ 2ನ ಏನು ಮಾಡಬೇಕು, ಲೆಫ್ಟ್ ಸೈಡ್ ಇದ್ದಿದ್ದನ್ನು ರೈಟ್ ಸೈಡ್ ತೊಗೊಂಡ್ಬಿಟ್ರಿ. ಬಿ ಬಿಕಮ್ 2 becomes 1/2. ಬಿ ಈಸ್ ಈಕ್ವಲ್ ಟು 1/2 ಇಂಟು ಮ್ಯಾಟ್ರಿಕ್ಸ್ 0 - 7 - 0 - 3. ಬಿ ಈಸ್ ಎ ಮ್ಯಾಟ್ರಿಕ್ಸ್ 1/2 × 0 - 7 - 0 - 3. ನೀವು ಬೇಕಿದ್ರೆ ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಬರೀಬೋದು. ಲೈಕ್ ದಿಸ್, 1/2 × 0 - 0, 1/2 × -7 - 7/2, 1/2 × 0 - 0, 1/2 × -3 - 3/2. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಬಿ, ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಎ. ದಿಸ್ ಈಸ್ ಹೌ ಟು ಆ್ಯಡ್ 2 matrices, ಹೌ ಟು ಸಬ್ಟ್ರಾಕ್ಟ್ 2 matrices, ಹೌ ಟು ಮಲ್ಟಿಪ್ಲೈ ಎ ಮ್ಯಾಟ್ರಿಕ್ಸ್ ಬೈ ಎ ಕಾನ್ಸ್ಟೆಂಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಆಫ್ 2 matricesನ ಕಲಿಯೋಣಂತೆ. ಅಂದರೆ 2 matrices ಯಾವ ಥರ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ಓದೋಣ. ಓಕೆ.